brought to you by YourGood, an app that makes you write and perform. ನಿಮ್ಮ ಕನಸುಗಳೊಂದಿಗೆ ನಿದ್ರೆ ಮಾಡಿ, ಆದರೆ ನಿಮ್ಮ ಗುರಿಯೊಂದಿಗೆ ಎಚ್ಚರಗೊಳ್ಳಿ. ಯಾವಾಗಲೂ ಮನುಷ್ಯನಿಗೆ ಗುರಿಯನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅದನ್ನು ಪಾಲನೆ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಏನೋ ನಾಳೆ ಮಾಡೋಣ ಬಿಡಿ, ಇವತ್ತೇನು ಬೇಡ ಅಂತ ಹೇಳಿ ಇವತ್ತನ್ನ ವೇಸ್ಟ್ ಮಾಡ್ತೀವಿ. ಸೊ ಅದನ್ನ ಮಾಡಬಾರ್ದು. ಯಾವತ್ತೂ ಅಷ್ಟೇ, ನಾವು ಮದುವೆದಾದ್ರೆ ನಾವ್ ಏನ್ ಕನಸು ಕಾಣ್ತೀವೋ ಅದೇ ತರ ಎದ್ದ ಮೇಲೂ ನಮ್ಗೊಂದು ಗುರಿ ಇದೆಯಪ್ಪ, ನಾವ್ ಅದನ್ನ ಪಾಲನೆ ಮಾಡ್ಬೇಕು ಅನ್ನೋದು ಇರಬೇಕು. ಹೆಣ್ಣು ಅಂದ್ರೆ ಕೊನೆವರೆಗೂ ನಮ್ಮನ್ನು ಮುನ್ನಡೆಸುವ ತಾಯಿ, ತಪ್ಪುಗಳ ತಿಂಡಿ ಬುದ್ಧಿ ಹೇಳುವ ಅಕ್ಕ, ಮಡಿಲ ಕುಡಿಯ ಕಣ್ಣನ ಪ್ರೀತಿಸುವ ಅಜ್ಜಿ, ಕೊನೆಯವರೆಗೂ ಅಮ್ಮನ ಪ್ರತಿಬಿಂಬವಾಗಿ ಕಾಪಾಡುವ ಅತ್ತೆ ಮತ್ತು ಅತ್ತಿಗೆ. ಹೆಣ್ಣು ಅಂದ್ರೆ ಬರೀ ಲೈಕ್ ಜನರಲ್ ಆಗಿ ಅಲ್ಲ, ಶೀ ಈಸ್ ಎವ್ರಿಥಿಂಗ್. ಎಲ್ಲಾನು ಕೂಡ ಇರ್ತಾಳೆ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಳೆ, ಎಲ್ಲಾನು ಕೇರ್ ಮಾಡ್ತಾಳೆ. ಮನಸ್ಸಿಗೆ ನಾವು ಏನ್ ಹೇಳ್ಬೋದು ಕಷ್ಟ ಇದ್ದಾಗ ಅಂತ ಅಂದ್ರೆ, ಜೀವನದ ಹಾದಿಯ ಹಳ್ಳಗಳ ಸಹಿಸಿದ ಮನಸ್ಸೆ, ಕಷ್ಟ ತಾತ್ಪರ್ಯಗಳ ಮನಸ್ಸಿನಲ್ಲಿ ತಳಪಡಿಸಿದ ನೊಂದ ಮನಸ್ಸೆ, ನಿನಗಿರೋ ನನ್ನ ಧನ್ಯವಾದಗಳು, ಸಹಿಸು ಇನ್ನಷ್ಟು ಮುಳ್ಳುಗಳ ಹಾದಿಯ, ಮುಂದಿನ ಕನಸಿನ ಹೆಜ್ಜೆಯ ಭರವಸೆಯೇ ನನ್ನದು, ಸಂತೋಷದ ಕ್ಷಣ ನಿನ್ನದು. ಜೀವನ ಅನ್ನೋದ್ರಲ್ಲಿ ಎಲ್ಲ ತುಂಬಿರುತ್ತೆ, ಕಷ್ಟ ದುಃಖ ಸುಖ ಪ್ರತಿಯೊಂದು ಇರುತ್ತೆ. ಅದರಲ್ಲಿ ಮನಸ್ಸಿಗೆ ಏನ್ ಹೇಳ್ಬೇಕು ಅಂದ್ರೆ, ಲೆಟಿಸ್ಬೇಕು, ಅದು ಇರ್ಲಿ, ಮುಂದೆ ನಾವ್ ಏನಾದ್ರು ಮಾಡ್ಬೋದು, ಜೀವನ ಅನ್ನೋದು ಸಾಧಿಸ್ಬೋದು ಅಂತ ತಿಳ್ಕೋಬೇಕು. ಥ್ಯಾಂಕ್ ಯು.